ಇಲ್ಲಿ ಪ್ರಮುಖವಾಗಿ ಜನಸಾಮಾನ್ಯರಿಗೊಂದು ರೂಲ್ಸ್ ಅನ್ನ ಹೇರುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಆದ್ರೆ ಸರ್ಕಾರದ ಭಾಗ ಆಗಿರತಕ್ಕಂತಹ ಜನಪ್ರತಿನಿಧಿಗಳೇ ಇಲ್ಲಿ ರೂಲ್ಸ್ ಬ್ರೇಕ್ ಮಾಡ್ತಾ ಇರುವಂತಹ ಹಲವಾರು ನಿದರ್ಶನಗಳು ನಮ್ಮ ರಾಜ್ಯದಲ್ಲೂ ಕೂಡ ಕಂಡು ಬರ್ತಾ ಇದೆ. ನಾವು ನಿಮಗೆ ತೋರಿಸ್ತಾ ಇರುವಂತಹ ಈ ವಿಡಿಯೋ ಫುಟೇಜ್ ಏನಿದೆ, ಇದು ಸರ್ಕಾರದ ಭಾಗ ಆಗಿರ್ತಕ್ಕಂತಹ ಸರ್ಕಾರದ ಜನಪ್ರತಿನಿಧಿ ಆಗಿರ್ತಕ್ಕಂತಹ ಶ್ರೀರಾಮುಲು ಅವರು ಬಳ್ಳಾರಿ ನಗರಸಭೆಯ ಚುನಾವಣಾ ಸಂದರ್ಭದಲ್ಲಿ ನಿನ್ನೆಯ ದಿವಸ ತನ್ನ ಪಟಾಲಮನ್ನ ಸೇರಿಸಿಕೊಂಡು ಮಾಡಿರತಕ್ಕಂತಹ ಏನು ಚುನಾವಣಾ ಪ್ರಚಾರದ ಒಂದು ದೃಶ್ಯಾವಳಿ ಇದು. ಇಲ್ಲಿ ಜನಸಾಮಾನ್ಯರಿಗೆ ಇವತ್ತು ಸರ್ಕಾರ ಹೇರಿಕೆ ಮಾಡ್ತಾ ಇದೆ. ಹೌದು, ಕೊರೋನಾ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ, ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ, ಎಲ್ಲರೂ ಕೂಡ ಮನೆಗೆ ಹೋಗಿ ಅನಗತ್ಯ ತಿರುಗಾಡಬೇಡಿ, ಮದುವೆ ಶುಭ ಸಮಾರಂಭಗಳಿಗೆ 50 ಜನರನ್ನ ಮಾತ್ರ ಸೇರಿಸಿ, ಈ ತರದ ಒಂದು ನಿಯಮಾವಳಿಗಳನ್ನು ಮತ್ತು ನಿನ್ನೆಯ ದಿವಸ ಸರ್ಕಾರ ಪರಿಷ್ಕೃತ ಆದೇಶವನ್ನು ಕೂಡ ಏಕಾಏಕಿ ಹೊರಡಿಸಿತು. ಮಧ್ಯಾನಂತರ ಎಲ್ಲ ಕಡೆ ಕೂಡ ಪಾಪ ದುಡಿದು ತಿನ್ನುವವರು, ಅಂಗಡಿ ಮಾಲಕರು, ಎಲ್ಲ ದಿನಗೂಲಿ ನೌಕರರು ಎಲ್ಲರೂ ಕೂಡ ಕಷ್ಟವನ್ನು ಅನುಭವಿಸಿದ್ರು. ಆದರೆ ಈ ವಿಡಿಯೋ ನೋಡಿ, ಇದು ಕೂಡ ನಿನ್ನೆಯ ದಿವಸ ನಡೆದಿರುವಂಥದ್ದೇ. ಯಾವ ರೀತಿ ಹಾರ ಹಾಕಿಸ್ಕೊಂಡು, ಜನರಿಂದ ಜೈಕಾರ ಹಾಕಿಸ್ಕೊಂಡು, ಕೈ ಮೇಲೆ ಎತ್ಕೊಂಡು, ಪುಷ್ಪಾರ್ಚನೆ ಮಾಡಿಸ್ಕೊಂಡು ಬೀಗ್ತಾ ಇರುವಂತಹ ಜನನಾಯಕರುಗಳೇ, ಹಾಗಿದ್ರೆ ಜನಸಾಮಾನ್ಯರಿಗೆ ಒಂದು ರೂಲ್ಸು, ರಾಜಕಾರಣಿಗಳಿಗೆ ಮತ್ತೊಂದು ರೂಲ್ಸಾ ಎನ್ನುವಂತಹ ಪ್ರಶ್ನೆಯನ್ನ ಇವತ್ತು ಪ್ರತಿಯೊಬ್ಬ ಜನಸಾಮಾನ್ಯ ಕೇಳ್ತಾ ಇದ್ದಾನೆ. ಈ ಸ್ಥಿತಿಯನ್ನ ತಂದಿಟ್ಟಿರುವವರು ನೀವುಗಳೇ, ಜನರು ಅಲ್ಲ. ನೀವು ಮಾಡಿರ್ತಕ್ಕಂತಹ ಚುನಾವಣಾ ರ್ಯಾಲಿಗಳು, ನೀವು ಮಾಡಿರ್ತಕ್ಕಂತಹ ಏನು ವಿವಿಧ ರಾಜ್ಯಗಳಲ್ಲಿ ನೀವು ಮಾಡಿರ್ತಕ್ಕಂತಹ ಲಕ್ಷಗಟ್ಟಲೆ ಜನರನ್ನ ಸೇರಿಸಿರ್ತಕ್ಕಂತಹ ರ್ಯಾಲಿಗಳಿಂದಲೇ ಇವತ್ತು ಏನು ಸೋಂಕಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಈಗ ರಾಜ್ಯದಲ್ಲಿ ಏನು ನೈಟ್ ಕರ್ಫ್ಯೂ ಹೇರಿಕೆ ಮಾಡಿದ್ದಾರೆ, ಲಾಕ್ಡೌನ್ ಏನು ಅಗತ್ಯ ವಸ್ತುಗಳನ್ನು ಹೊರತುಪಡಿಸಿ ಎಲ್ಲವನ್ನು ಕೂಡ ಬಂದ್ ಮಾಡಬೇಕಂತ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿರ್ತಕ್ಕಂತಹ ಸಂದರ್ಭದಲ್ಲೇ ನಿನ್ನೆಯ ದಿವಸ ಬಳ್ಳಾರಿಯಲ್ಲಿ ನಗರಸಭಾ ಚುನಾವಣೆಯ ಪ್ರಚಾರದಲ್ಲಿ ಶ್ರೀರಾಮುಲು ಅವರು ತಮ್ಮ ಪಟಾಲಮನ್ನು ಸೇರಿಸಿಕೊಂಡು ಮಾಡಿರ್ತಕ್ಕಂತಹ ಚುನಾವಣಾ ಪ್ರಚಾರದ ರ್ಯಾಲಿ ಇದು. ಹೇಗೆ ಜನಸಾಮಾನ್ಯರು ಒಪ್ಪಿಕೊಳ್ಬೇಕು ಹಾಗಿದ್ರೆ ನಿಮ್ಮದೇ ಸರ್ಕಾರ ತರುವಂತಹ ನಿಯಮಾವಳಿಗಳನ್ನ? ನಾವು ಎರಡು ದೃಶ್ಯಾವಳಿಗಳನ್ನು ನಿಮ್ಮ ಮುಂದೆ ಇಡ್ತಾವೆ. ಜನಸಾಮಾನ್ಯರಿಗೆ ಒಂದು ರೂಲ್ಸು, ಜನನಾಯಕರಿಗೆ ಮತ್ತೊಂದು ರೂಲ್ಸ್. ಹೌದು ಪಾಪ, ಪೊಲೀಸರನ್ನು ಕೂಡ ನಾವಿಲ್ಲಿ ದೂರಿ ಪ್ರಯೋಜನ ಇಲ್ಲ. ಬಿಕಾಸ್ ನಿನ್ನೆ ದಿವಸ ಸಿಎಂ ಅವರು ಮಾಡಿದ ಅವತಾರವನ್ನು ನಾವು ನೋಡಿದ್ದೇವೆ. ಮಣಿಪಾಲ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬರ್ತಾರೆ, ಇಮಿಡಿಯೇಟ್ ಆಗಿ ಪೊಲೀಸ್ ಆಯುಕ್ತರನ್ನ ಕರೆದು, ಪೊಲೀಸ್ ಮಹಾನಿರ್ದೇಶಕರನ್ನ ಕರೆದು ಒಂದು ಮೀಟಿಂಗ್ ಮಾಡ್ತಾರೆ. ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ನಾವು ಏನು ಹೇಳಿದ್ದೇವೆ, ಅಗತ್ಯ ವಸ್ತುಗಳು ಹೊರತುಪಡಿಸಿ ಎಲ್ಲ ಅಂಗಡಿಗಳನ್ನು ಬಂದ್ ಮಾಡಬೇಕಂತ ನಾವು ಹೇಳಿದ್ರೂ ಕೂಡ ಏನು ನೀವು ಯಾಕೆ ಕಾನೂನು ಪಾಲಿಸ್ತಾ ಇಲ್ಲ ಅಂತ ಪೊಲೀಸ್ ಮಹಾನಿರ್ದೇಶಕರಿಗೆ ಸಿಎಂ ಅವರು ನಿನ್ನೆ ಸಭೆ ಮಾಡಿ ಪೊಲೀಸ್ ಮಹಾನಿರ್ದೇಶಕರನ್ನು ತರಾಟೆಗೆ ತೆಗೆದುಕೊಳ್ತಾರೆ. ಸಿಎಂ ಅವರು ಯಾವಾಗ ಮಹಾನಿರ್ದೇಶಕರನ್ನು ತರಾಟೆಗೆ ತೆಗೆದುಕೊಳ್ತಾರೆ, ಆ ಬಳಿಕ ಪೊಲೀಸ್ ಮಹಾನಿರ್ದೇಶಕರು ಎಲ್ಲ ಪೊಲೀಸರಿಗೆ ಒಂದು ಆದೇಶವನ್ನು ಕೊಡ್ತಾರೆ, ತಕ್ಷಣವೇ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸಿ ಅಂಥೇಳಿ. ಅವರು ಆದೇಶವನ್ನು ಪಾಲಿಸಬೇಕಾದಂತೂ ಅನಿವಾರ್ಯತೆಗೆ ಬಂದುಬಿಟ್ಟಿದ್ದಾರೆ ಪೊಲೀಸರು ಇವತ್ತು. ಹಾಗಾಗಿ ಎಲ್ಲ ಕಡೆ ಹೋಗಿ ಜನಸಾಮಾನ್ಯರಿಗೆ ರಿಕ್ವೆಸ್ಟನ್ನು ಮಾಡಿಕೊಳ್ತಾ ಇದ್ದಾರೆ. ಆದರೆ ಮತ್ತೊಂದು ದೃಶ್ಯಾವಳಿಯಲ್ಲಿ ಯಡಿಯೂರಪ್ಪನವರಿಗೆ ಇದು ಕಾಣಿಸ್ತಾ ಇಲ್ವಾ? ನಿಮ್ಮದೇ ಸರ್ಕಾರದ ಭಾಗ ಆಗಿರ್ತಕ್ಕಂಥ ಜನಪ್ರತಿನಿಧಿಯೊಬ್ಬ ಇಷ್ಟೊಂದು ಜನರನ್ನು ಸೇರಿಸಿಬಿಟ್ಟು ಚುನಾವಣಾ ಪ್ರಚಾರ ಮಾಡ್ತಾ ಇರುವಂಥದ್ದು, ಅದೂ ಕೂಡ ಬಳ್ಳಾರಿ ನಗರಸಭೆಯ ಚುನಾವಣಾ ಪ್ರಚಾರ ಇದು. ಇವತ್ತು ಜನರು ಎಷ್ಟು ಕಷ್ಟದಲ್ಲಿದ್ದಾರೆ, ಕಲಾವಿದರ ಬದುಕು ಹೇಗಿದೆ? ಒಂದು 10-15 ದಿವಸ ಪ್ರೋಗ್ರಾಮ್ ಇದ್ದದ್ದು ಎಲ್ಲ ಕಲಾವಿದರಿಗೆ. ಪಾಪ, ಒಂದು 15 ದಿವಸದಲ್ಲಿ ದುಡಿದದನ್ನು ಇನ್ನು ಮಳೆಗಾಲದಲ್ಲಿ ಅವರು ಊಟ ಮಾಡಬೇಕು, ಅಂತಹ ಪರಿಸ್ಥಿತಿಯಲ್ಲಿ ಕಲಾವಿದರಿದ್ದಾರೆ. ಇಲ್ಲಿ ಯಕ್ಷಗಾನಗಳು ನಿಂತು ಹೋಗಿದೆ. ಎಷ್ಟು ಜನ ಕಲಾವಿದರು ಇವತ್ತು ಸಮಸ್ಯೆಯಲ್ಲಿದ್ದಾರೆ, ನಾಟಕ ಕಲಾವಿದರು ಸಮಸ್ಯೆಯಲ್ಲಿದ್ದಾರೆ. ಎಲ್ಲವನ್ನು ಕೂಡ ನೀವು ಬಂದ್ ಮಾಡಿಸಿದರೆ ಒಪ್ಪಿಕೊಳ್ಳೋಣ. ನಿಮ್ಮದೇ ಸರ್ಕಾರ ಹೇಳಿರುವಂಥದ್ದು ಸೋಂಕು ನಿಯಂತ್ರಣ ಆಗಬೇಕಿದ್ರೆ ಕಠಿಣ ನಿಯಮಾವಳಿಗಳು ಅನಿವಾರ್ಯ, ಇದು ಎಲ್ಲರೂ ಕೂಡ ಒಪ್ಪಿಕೊಳ್ಳಬೇಕಾದ ಸತ್ಯ ಅಂತ ಹೇಳ್ತೀರ ನೀವು. ಹಾಗಿದ್ರೆ ಈ ಸತ್ಯ ಏನಿದು? ಮತ್ತೊಂದು ಕಡೆ ನಿಮ್ಮ ತೋರಿಸ್ತಾ ಇರುವಂತಹ ದೃಶ್ಯಾವಳಿಯಲ್ಲಿ ಇಷ್ಟು ಜನ ಸೇರಿಸಿದಿರಲ್ಲ, ಇಲ್ಲಿ ಸೋಂಕು ಬರಲ್ವಾ? ಹಾಗಿದ್ರೆ ಬಳ್ಳಾರಿ ನಗರಸಭೆಯ ಚುನಾವಣಾ ಪ್ರಚಾರದಲ್ಲಿ ಇರುವವರ ಬಳಿ ಸುಳಿಯೋದಿಲ್ವಾ ಕೊರೋನಾ ಸೋಂಕು? ಹೆದರ್ಬಿಡುತ್ತಾ ರಾಮುಲನ್ನ ಕಂಡ ತಕ್ಷಣ? ದಿನಗೂಲಿ ನೌಕರರು, ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಅಥವಾ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡುವಂತಹ ಜನರು, ಇನ್ಕ್ಲೂಡಿಂಗ್ ಬಿಸ್ನೆಸ್ ಮ್ಯಾನ್ಗಳು ಕೂಡ ಏನು ದೊಡ್ಡ ಇದರಲ್ಲಿಲ್ಲ, ಎಲ್ಲರೂ ಕಷ್ಟದಲ್ಲಿದ್ದಾರೆ, ಎಲ್ಲರೂ ನಷ್ಟದಲ್ಲಿದ್ದಾರೆ.
ಆದರೂ ಕೂಡ ಸರ್ಕಾರ ಹೇರ್ತಾ ಇರುವಂತಹ ನಿಯಮಾವಳಿಗಳನ್ನು ಪಾಲಿಸಿಕೊಂಡು ಪಾಪ ಇವತ್ತು ಎಲ್ಲರೂ ಸಹಕರಿಸ್ತಾ ಇರುವ ಸಂದರ್ಭದಲ್ಲಿ ನೀವು ಕೊಡ್ತಾ ಇರುವಂತಹ ಮಾದರಿಯ ಇದು ಜನರಿಗೆ ಮಾದರಿ ಆಗಬೇಕಿದ್ದಂಥ ಜನನಾಯಕರು ನೀವು ಮಾಡ್ತಾ ಇರುವಂತಹ ಈ ಥರದ ಚುನಾವಣಾ ಪ್ರಚಾರದ ರ್ಯಾಲಿಗಳು ನೀವು ಮಾದರಿ ಆಗ್ತೀರಾ ಅಥವಾ ಜನ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಸರ್ಕಾರ ಹೇರಿಕೆ ಮಾಡುವಂಥ ಎಲ್ಲ ನಿಯಮಾವಳಿಗಳನ್ನು? ಮೊದಲು ಸಿ ಎಂ ಅವರು ನಿಮ್ಮ ಚುನಾಯಿತ ಪ್ರತಿನಿಧಿಗಳನ್ನು ಕರೆದು ನಿಮ್ಮವರಿಗೆ ಪಾಠ ಹೇಳಬೇಕಿದ್ದ ಅನಿವಾರ್ಯತೆಗಿದೆ. ಯಾಕಂದರೆ ಎಲ್ಲ ಕಡೆ ಹೋಗಿ ಪೊಲೀಸರು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಕೇವಲ ದಿನಬಳಕೆಯ ವಸ್ತುಗಳಿಗೆ ಮಾತ್ರ ಅವಕಾಶ ಅಂತ ಹೇಳಬೇಕಿದ್ರೆ ಅದು ಜನಸಾಮಾನ್ಯರಿಗೆ ಮಾತ್ರ ಕಾನೂನು ಅಪ್ಲೈ ಆಗುವಂಥದ್ದಲ್ಲ. ಜನಸಾಮಾನ್ಯರ ಜೊತೆ ಜೊತೆಗೆ ಜನರಿಂದಲೇ ಆಯ್ಕೆಯಾಗಿ ಬಂದಂತಹ ಜನಪ್ರತಿನಿಧಿಗಳಿಗೂ ಈ ಎಲ್ಲ ಕಾನೂನುಗಳು ಅಪ್ಲೈ ಆಗಬೇಕು. ಅವರು ಕೂಡ ಅದನ್ನು ಮಾಡಿ ತೋರಿಸಿ ಮಾದರಿ ಆಗಬೇಕು. ಆಗ ಮಾತ್ರ ಜನರು ಕೂಡ ಪಾಲಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದಿದ್ದರೆ ಯಾವ ನೈತಿಕತೆಯನ್ನು ಹಿಡಿದುಕೊಂಡು ನೀವು ಜನರ ಮೇಲೆ ಕಾನೂನುಗಳನ್ನು ಹೇರಿಕೆ ಮಾಡ್ತಾ ಇದ್ದೀರಾ? ಈಗಾಗಲೇ ನಾವು ಗಮನಿಸಿದ್ದೇವೆ, ಸರ್ಕಾರ ದಿವಸಕ್ಕೊಂದು ಮಾಡ್ತಾ ಇರುವಂತಹ ಆಟೋಟಪ್ಗಳು, ದಿವಸಕ್ಕೊಂದು ತರ್ತಾ ಇರುವಂತಹ ರೂಲ್ಸ್ಗಳು, ಇವರೇ ತರುವಂಥ ನಿಯಮಾವಳಿಗಳಿಗೆ ಇವರಿಗೆ ಲಗಾಮು ಇಲ್ಲದ ರೀತಿಯಲ್ಲಿ ವರ್ತಿಸ್ತಾರೆ. ಎರಡು ದಿವಸದ ಹಿಂದೆ ತಂದಂತಹ ಒಂದು ನಿಯಮಾವಳಿ, ಮತ್ತೊಂದು ಕಡೆ ಪರಿಷ್ಕೃತ ಆದೇಶ, ಪಾಪ ಅದನ್ನು ಜನರ ಮೇಲೆ ಹೇರಿಕೆ ಮಾಡುವಂಥದ್ದು, ಮಧ್ಯಾಹ್ನ ನಂತರ ಎಲ್ಲ ಕಡೆ ಬಂದ್ ಮಾಡಿಸುವಂಥದ್ದು, ಅಗತ್ಯ ವಸ್ತುಗಳಿಗೆ ಮಾತ್ರ ಅವಕಾಶ ಅಂತ ಹೇಳುವಂಥದ್ದು, ಈ ರೀತಿಯ ಒಂದಷ್ಟು ವರ್ತನೆಗಳನ್ನು ಸರ್ಕಾರವೂ ತೋರಿಸ್ತಾ ಇದೆ. ಮತ್ತೊಂದು ಕಡೆ ಅವರದ್ದೇ ಜನಪ್ರತಿನಿಧಿಗಳು, ನಮಗೆ ಯಾವುದೂ ಕ್ಯಾರಿಲ್ಲ, ಸರ್ಕಾರ ನಮ್ಮದೇ ಸರ್ಕಾರ ಹೇಳಿದರೂ ಕೂಡ ನಮಗೆ ಅದು ಅನ್ವಯ ಆಗೋದಿಲ್ಲ, ಅಪ್ಲೈ ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ವರ್ತನೆಗಳು. ಇದರ ಜೊತೆ ಜೊತೆಗೆ ನಿನ್ನೆ ಬೇರೆ ಎರಡು ಮೂರು ಕಡೆಗಳಲ್ಲೂ ಕೂಡ ಇಂಥದ್ದೇ ದೃಶ್ಯಾವಳಿ ರಾಜ್ಯದಲ್ಲಿ ಕಂಡು ಬಂದಿದೆ. ಹಾಗಾಗಿ ಜನಸಾಮಾನ್ಯರಿಗೆ ಕಾನೂನನ್ನು ಹೇರುವ ಮುನ್ನ ರಾಜಕಾರಣಿಗಳು, ಸರ್ಕಾರದ ಭಾಗ ಆಗಿರತಕ್ಕಂತಹ ಜನಪ್ರತಿನಿಧಿಗಳು ಕೂಡ ಅದನ್ನು ಪಾಲಿಸಿಕೊಂಡು ಜನರಿಗೆ ಮಾದರಿ ಆಗಬೇಕಾದಂಥ ಅನಿವಾರ್ಯತೆ ಇದೆ. ಇವತ್ತು ಸರ್ಕಾರದ ಭಾಗ ಆಗಿರತಕ್ಕಂತಹ ಒಂದಷ್ಟು ಜನಪ್ರತಿನಿಧಿಗಳೇ, ಅದು ಉಡುಪಿಯಲ್ಲಿ ರಘುಪತಿ ಭಟ್ ಕೂಡ ಹೇಳ್ತಾ ಇದ್ದಾರೆ, ಅವರದೇ ಸರ್ಕಾರಕ್ಕೆ ಲಾಕ್ಡೌನ್ ಅನಿವಾರ್ಯತೆ ಇಲ್ಲ, ಜನ ಲಾಕ್ಡೌನ್ಗಿಂತ ಜಾಸ್ತಿಯಾಗಿ ಸೋಂಕಿಗಿಂತ ಜಾಸ್ತಿಯಾಗಿ ಲಾಕ್ಡೌನ್ ಎಫೆಕ್ಟ್ನಿಂದ ಸಾಯ್ತಾರೆ, ಈಗಾಗಲೇ ಬದುಕೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಜನರು, ನೀವು ಮತ್ತೆ ಜನರ ಮೇಲೆ ಕಾನೂನನ್ನು ಹೇರಿಕೆ ಮಾಡಿದರೆ ಜನ ಸಾಯ್ತಾರೆ ಅಂತ ಅವರದ್ದೇ ಭಾಗ ಆಗಿರತಕ್ಕಂತಹ, ಸರ್ಕಾರದ ಭಾಗ ಆಗಿರತಕ್ಕಂತಹ ಜನಪ್ರತಿನಿಧಿಯೊಬ್ಬ ಉಡುಪಿ ಶಾಸಕ ರಘುಪತಿ ಭಟ್ ಸರ್ಕಾರಕ್ಕೆ ಸಲಹೆ ಕೊಡ್ತಾರೆ. ಅಂದರೆ ನಿಮ್ಮವರೇ ನೀವು ತರುವಂತಹ ನಿಯಮಾವಳಿಗಳಿಗೆ ವಿರೋಧ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟ. ಮತ್ತೊಂದು ಕಡೆ ನಿಮ್ಮವರೇ ನೀವು ತಂದಂತಹ ನಿಯಮಾವಳಿಗಳನ್ನು ಪಾಲಿಸೋದಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟ ಆಗ್ತಾ ಆಗಿದೆ. ಬಹುಶಃ ಒಂದು ವಿಪರ್ಯಾಸ ಸಂಗತಿ ಮತ್ತು ದುರ್ದೈವದ ಸ್ಥಿತಿಯಲ್ಲಿ ಪ್ರಜೆಗಳಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟ ನಿದರ್ಶನ ಉದಾಹರಣೆ ಮತ್ತೊಂದು.